ಜತ್ರಾಟ ಗ್ರಾಮದ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ 2005 ರಲ್ಲಿ ಪ್ರವಾಹ ಪೀಡಿತ ಜನರಿಗೆ ಸರ್ವೆ ನಂಬರ್ 128 ರಲ್ಲಿ ಅಪೂರ್ಣ ಮನೆಗಳ ಹಸ್ತಾಂತರ ಮಾಡುವ ಕುರಿತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಂದ್ರ ಪವಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಜತ್ರಾಟ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ 128 ರಲ್ಲಿ ಪ್ರವಾಹ ಪೀಡಿತ ಜನರಿಗೆ ಸನ್ 2005 ರಲ್ಲಿ 86 ಮನೆಗಳ ಅಪೂರ್ಣ ಮನೆ ಕಟ್ಟಡ ಕಟ್ಟಿರುತ್ತಾರೆ. ಆದರೂ ಇನ್ನೂವರೆಗೆ ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಆ ಮನೆಗಳು ಹಸ್ತಾಂತರ ಮಾಡಿರುವುದಿಲ್ಲ. ಆದ್ದರಿಂದ ಪ್ರವಾಹ ಪೀಡಿತ ಜನರಿಗೆ ತೊಂದರೆ ಆಗುತ್ತಿದೆ. ಆದ ಕಾರಣ ಆ ಪ್ಲಾಟ್ಗಳ ಮನೆಗಳನ್ನು ಪೂರ್ಣಗೊಳಿಸಿ ಗ್ರಾಮ ಪಂಚಾಯತಿಗೆ ಹಸ್ತಾಂತರಿಸಬೇಕು ಎಂದು ವಿನಂತಿಸಿಕೊಂಡರು. ಜನರಿಗೆ ಸಂತೋಷವಾಯಿತು. ಯಾಕಂದ್ರೆ ನಮ್ಮ ಪ್ರತಿ ವರ್ಷ ಇಲ್ಲಿ ಪ್ರವಾಹ ಬಂದಾಗ ನಮ್ಮ ಬಹಳಷ್ಟು ಒಂದು ಅನಾನುಕೂಲತೆ ಆಗುತ್ತದೆ ಅಂದ ಅವರು ಕೂಡ ಸಂತೋಷ ಆಗಿದ್ದು. ಆದರೆ ಯಾವುದೋ ಕಾರಣಕ್ಕಾಗಿ ಅವರು ಒಂದು ಪಾಯನ್ನು ತೆಗೆದು ಅಂದರೆ ಪಾಯ ಭರಣಿ ಮಾಡಿ ಎರಡು ಫುಟ್ ತಕ್ಕ ಅಷ್ಟ ಕಟ್ಟಿ ಅದು ಅಪೂರ್ಣ ಮಾಡಿದ್ದಾರೆ. ಅಪೂರ್ಣ ಮಾಡಿ ಇನ್ನೂವರೆಗೂ ಕೂಡ ಬಹಳಷ್ಟು ಮಂತ್ರಿಗಳು ಅಲ್ಲಿ ಪ್ರವಾಹ ಬಂದಾಗ ವಿಸಿಟ್ ಮಾಡಿದರು, ಎಮ್ ಎಲ್ ಎಗಳು ಕೂಡ ವಿಸಿಟ್ ಮಾಡಿದರು. ಎಲ್ಲ ಜನರು ಕೂಡ ಅವರಿಗೆ ಎಲ್ಲ ವಿಷಯವನ್ನು ತಿಳಿ ಹೇಳಿ ಕೂಡ ಅದರ ಮೇಲೆ ಏನೂ ಇನ್ನೂವರೆಗೆ ಪರಿಣಾಮ ಆಗಿಲ್ಲ. ಆ ಕಾರಣಕ್ಕಾಗಿ ಮೊನ್ನೆ ನಾನು ಜತ್ರಾಡ್ ಗ್ರಾಮಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಮಾದೇವ ಗಲ್ಲಿಯಲ್ಲಿರ್ತಕ್ಕಂಥ ಜನರು ಮತ್ತು ದರ್ಗಾ ಗಲ್ಲಿಯಲ್ಲಿರ್ತಕ್ಕಂಥ ಜನರು ಹಾಗೂ ಅಲ್ಲಿಯ ಗ್ರಾಮ ಪಂಚಾಯತಿಯ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಎಲ್ಲರೂ ಕೂಡಿ ಹೇಳಿದರು ಏನಂದರೆ ಈ ಒಂದು ಬಹಳಷ್ಟು ತೊಂದರೆ ಆಗ್ತಾ ಇದೆ. ಪ್ರತಿ ವರ್ಷ ಕೂಡ ಪ್ರವಾಹ ಬಂದಾಗ ಇಲ್ಲಿಕ್ಕಂಥ ರಾಜ್ಯದ ಕ್ಯಾಬಿನೆಟ್ ಸಚಿವರು ಇಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರು ಕೂಡ ಇಲ್ಲಿ ಬಂದು ವೀಕ್ಷಣೆ ಮಾಡ್ತಾರೆ. ಅವರ ಜೊತೆಯಲ್ಲಿ ತಹಸೀಲ್ದಾರ್ ಇರ್ತಾರೆ, ಜಿಲ್ಲಾಧಿಕಾರಿಗಳು ಕೂಡ ಇರ್ತಾರೆ. ಈ ಎಲ್ಲ ಒಂದು ವಿಷಯಗೆ ತಮ್ಮ ಪ್ರತಿ ವರ್ಷವೂ ನಾವು ಮನೆಯನ್ನು ಕೊಡ್ತಾ ಬಂದಿದ್ದೇವೆ. ಆದರೆ ಈ ವಿಷಯವನ್ನು ಯಾರೂ ಕೂಡ ಗಮನಿಸ್ತಾ ಇಲ್ಲ ಎಂದು ನನಗೆ ಹೇಳಿದಾಗ ನಾನು ತಕ್ಷಣ ತಬ್ಬಡ್ ಆ ವಿಷಯವನ್ನು ತೆಗೆದುಕೊಂಡು ಎಲ್ಲ ಕಾಗದ ಪತ್ರವನ್ನು ತೆಗೆದುಕೊಂಡು ನಿನ್ನೆ ತಾನೇ ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ನಿತೇಶ್ ಪಾಟೀಲ್ ಸಾಹೇಬರು ಹೊಸದಾಗಿ ಬಂದಿರ್ತಾರೆ, ಅವರ ನಿರ್ದೇಶನಕ್ಕೆ ತರಲು ನಾನು ಹೋದಾಗ ಡಿ ಸಿ ಸಾಹೇಬರು ಕೋರ್ಟ್ನ ಕೇಸ್ ಇದ್ದ ಕಾರಣಕ್ಕಾಗಿ ಬೆಳಗಾವಿ ಇರಲಿಲ್ಲ. ಅವರಿಗೆ ಫೋನ್ ಮುಖಾಂತರ ನಾನು ಮಾತಾಡಿದೆ. ಅವರು ಹೇಳಿದರು ಏನಿಲ್ಲ ವಡ್ಡರವರೇ, ತಾವು ನಮ್ಮ ಅಸಿಸ್ಟೆಂಟ್ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಅಶೋಕ್ ದುಡಗುಂಟಿ ಅವರನ್ನು ಭೇಟಿ ಮಾಡಿ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂದಾಗ ನಾನು ಅಶೋಕ್ ದುಡಗುಂಟಿ ಸಾಹೇಬರಿಗೆ ನಿನ್ನೆ ಭೇಟಿಯಾದೆ. ಭೇಟಿಯಾದ ತಕ್ಷಣ ಎಲ್ಲ ವಿಷಯವನ್ನು ಕೂಡ ಅವರ ಗಮನಕ್ಕೆ ತೆಗೆದುಕೊಂಡು ಬಂದಾಗ ಅವರು ಕೂಡ ಒಂದು ಆಘಾತರಾಗಿ ಕೇಳಿದರು, ಯಾಕಪ್ಪ 2005 ಪ್ರವಾಹ ಪೀಡಿತ ಮನೆಗಳನ್ನು ಕಟ್ಟಿರ್ತಾರೆ, ಇನ್ನೂವರೆಗೆ ಯಾಕೆ ಪೆಂಡಿಂಗ್ ಇದೆ, ಯಾಕೆ ಲ್ಯಾಪ್ಸ್ ಆಗಿದೆ, ಲ್ಯಾಂಡರ್ಗಳು ಯಾಕೆ ಕೆಲಸ ಮಾಡಿಲ್ಲ ಅಂತ ಕೇಳಿ ನನ್ನ ಮುಂದೆನೇ ಪ್ರಾಂತಾಧಿಕಾರಿ ಚಿಕ್ಕೋಡಿಯವರಿಗೆ ಫೋನ್ ಮಾಡಿದರು. ಎಸ್ ಸಿ ಸಾಹೇಬರಿಗೆ ಇಮಿಡಿಯೇಟ್ ಈ ವಿಷಯದ ಬಗ್ಗೆ ನಾಳೆ ನನಗೆ ರಿಪೋರ್ಟ್ ಬರಬೇಕು, ಯಾಕೆ ಪೆಂಡಿಂಗ್ ಇದ್ದಾವೆ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ದಾರೆ. ಅದರ ಮೇಲೆ ಇನ್ನು 2 ದಿನದಾಗ ಪರಿಣಾಮ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಯಾಕಂದರೆ ಅಶೋಕ್ ದುಡಿಬೆಂಟು ಸಾಹೇಬರು ನನ್ನ ಮುಂದೆನೇ ಫೋನ್ ಹಚ್ಚಿ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಆ ಬಡ ಜನರಿಗೆ, ದರ್ಗಾಗಲ್ಲಿರ್ತಕ್ಕಂಥ ಜನರಿಗೆ, ಮಹದೇವ್ ಗಲ್ಲಿಯಲ್ಲಿರ್ತಕ್ಕಂಥ ಜನರಿಗೆ ಒಂದು ನ್ಯಾಯವನ್ನು ಒದಗಿಸಿ ಕೊಡಬೇಕಂತ ನಿನ್ನ ಜಿಲ್ಲಾಧಿಕಾರಿಯವರಿಗೆ ಮತ್ತು ಅಶೋಕ್ ದುಡಗುಂಟಿ ಸಾಹೇಬರ ಅಸಿಸ್ಟೆಂಟ್ ಜಿಲ್ಲಾಧಿಕಾರಿಗೆ ನಾನು ಮನವಿ ಮಾಡಿದ್ದೇನೆ. ಯಾವುದೇ ಪರಿಸ್ಥಿತಿಯಲ್ಲಿ ಅವರಿಗೆ ಅನ್ಯಾಯ ಆಗಬಾರ್ದಂತ ತಮ್ಮ ಮುಖಾಂತರ ನಾನು ವಿನಂತಿ ಮಾಡಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಕಳೆದ 2005 ಪ್ರವಾಹ ಬಂದಾಗ ಜತ್ರಾಟೂರದಲ್ಲಿ ಮಹದೇವ್ ಗಲ್ಲಿ ಮತ್ತು ದರ್ಗಾದಲ್ಲಿ ಇರತಕ್ಕಂಥ ಜನರಿಗೆ ಸರ್ಕಾರದಿಂದ 128 ಸರ್ವೆ ನಂಬರ್ದಲ್ಲಿ ಸುಮಾರು 86 ಮನೆಗಳನ್ನು ಮಂಜೂರು ಮಾಡಲಾಗಿತ್ತು. ಫ್ಲಡ್ ಅಧೀನದಲ್ಲಿ ಬರ್ತಕ್ಕಂಥ ಒಂದು ಮನೆಗಳನ್ನು ಮಂಜೂರು ಮಾಡಲಾಗಿತ್ತು. 2005 ಮನೆಗಳನ್ನು ಮಂಜೂರು ಮಾಡಿ ಆ ಕೆಲಸವನ್ನು ಕೂಡ ಕರ್ನಾಟಕ ಸೇನಾ ನಿಗಮಕ್ಕೆ ಕೊಡಲಾಗಿತ್ತು ಲ್ಯಾಂಡರ್ನಿಗೆ. ಆದರೆ ಪಂಚಾಯತಿ ಗ್ರಾಮ ಪಂಚಾಯತಿ ಜತ್ರಾಟಿಯವರಿಗೆ ಯಾವುದೂ ಮಾಹಿತಿ ಇಲ್ಲದ ಕಾರಣ ಅಥವಾ ಪಂಚಾಯತಿಯಿಂದ ಯಾವುದೂ ಕೂಡ ಪರ್ಮಿಷನ್ ತೆಗೆದುಕೊಳ್ಳಲಾರದೆ 2005 ಅಲ್ಲಿರ್ತಕ್ಕಂಥ ಒಂದು 86 ಮನೆಗಳನ್ನು 128 ಸರ್ವೆ ನಂಬರ್ದಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಪ್ರಾರಂಭ ಮಾಡಿದ ತಕ್ಷಣ ದರ್ಗಾ ಗಲ್ಲಿಯಲ್ಲಿರ್ತಕ್ಕಂಥ ಜನರು ಮತ್ತು ಮಹದೇವ ಗಲ್ಲಿಯಲ್ಲಿರ್ತಕ್ಕಂಥ ಜನರಿಗೆ ಸಂತೋಷವಾಯಿತು. ಯಾಕಂದರೆ ನಮ್ಮ ಪ್ರತಿ ವರ್ಷ ಇಲ್ಲಿ ಪ್ರವಾಹ ಬಂದಾಗ ನಮ್ಮ ಬಹಳಷ್ಟು ಒಂದು ಅನಾನುಕೂಲತೆ ಆಗುತ್ತದೆ ಅಂದ ಅವರು ಕೂಡ ಸಂತೋಷ ಆಗಿದ್ದು. ಆದರೆ ಯಾವುದೋ ಕಾರಣಕ್ಕಾಗಿ ಅವರು ಒಂದು ಪಾಯನ್ನು ತೆಗೆದು ಅಂದರೆ ಪಾಯ ಭರಣಿ ಮಾಡಿ ಎರಡು ಫುಟ್ ತಕ್ಕ ಅಷ್ಟ ಕಟ್ಟಿ ಅದು ಅಪೂರ್ಣ ಮಾಡಿದ್ದಾರೆ.
ಅಪೂರ್ಣ ಮಾಡಿ ಇನ್ನೂವರೆಗೂ ಕೂಡ ಬಹಳಷ್ಟು ಮಂತ್ರಿಗಳು ಅಲ್ಲಿ ಪ್ರವಾಹ ಬಂದಾಗ ವಿಸಿಟ್ ಮಾಡಿದರು, ಎಮ್ ಎಲ್ ಎಗಳು ಕೂಡ ವಿಸಿಟ್ ಮಾಡಿದರು, ಎಲ್ಲ ಜನರು ಕೂಡ ಅವರಿಗೆ ಎಲ್ಲ ವಿಷಯವನ್ನು ತಿಳಿ ಹೇಳಿ ಕೂಡ ಅದರ ಮೇಲೆ ಏನೂ ಇನ್ನೂವರೆಗೆ ಪರಿಣಾಮ ಆಗಿಲ್ಲ. ಆ ಕಾರಣಕ್ಕಾಗಿ ಮೊನ್ನೆ ನಾನು ಜತ್ರಾಡ್ ಗ್ರಾಮಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಮಹದೇವ ಗಲ್ಲಿಯಲ್ಲಿರ್ತಕ್ಕಂಥ ಜನರು ಮತ್ತು ದರ್ಗಾ ಗಲ್ಲಿಯಲ್ಲಿರ್ತಕ್ಕಂಥ ಜನರು ಹಾಗೂ ಅಲ್ಲಿಯ ಗ್ರಾಮ ಪಂಚಾಯತಿಯ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಎಲ್ಲರೂ ಕೂಡಿ ಹೇಳಿದರು ಏನಂದರೆ ಈ ಒಂದು ಬಹಳಷ್ಟು ತೊಂದರೆ ಆಗ್ತಾ ಇದೆ, ಪ್ರತಿ ವರ್ಷ ಕೂಡ ಪ್ರವಾಹ ಬಂದಾಗ ಇಲ್ಲಿಕ್ಕಂಥ ರಾಜ್ಯದ ಕ್ಯಾಬಿನೆಟ್ ಸಚಿವರು ಇಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರು ಕೂಡ ಇಲ್ಲಿ ಬಂದು ವೀಕ್ಷಣೆ ಮಾಡ್ತಾರೆ, ಅವರ ಜೊತೆಯಲ್ಲಿ ತಹಸೀಲ್ದಾರ್ ಇರ್ತಾರೆ, ಜಿಲ್ಲಾಧಿಕಾರಿಗಳು ಕೂಡ ಇರ್ತಾರೆ. ಈ ಎಲ್ಲ ಒಂದು ವಿಷಯಗೆ ತಮ್ಮ ಪ್ರತಿ ವರ್ಷ ನಾವು ಮನೆಯನ್ನು ಕೊಡ್ತಾ ಬಂದಿದ್ದೇವೆ, ಆದರೆ ಈ ವಿಷಯವನ್ನು ಯಾರೂ ಕೂಡ ಗಮನಿಸ್ತಾ ಇಲ್ಲ ಎಂದು ನನಗೆ ಹೇಳಿದಾಗ ನಾನು ತಕ್ಷಣ ತಬ್ಬಡ್ ಆ ವಿಷಯವನ್ನು ತೆಗೆದುಕೊಂಡು ಎಲ್ಲ ಕಾಗದ ಪತ್ರವನ್ನು ತೆಗೆದುಕೊಂಡು ನಿನ್ನೆ ತಾನೇ ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ನಿತೇಶ್ ಪಾಟೀಲ್ ಸಾಹೇಬರು ಹೊಸದಾಗಿ ಬಂದಿರ್ತಾರೆ, ಅವರ ನಿರ್ದೇಶನಕ್ಕೆ ತರಲು ನಾನು ಹೋದಾಗ ಡಿ ಸಿ ಸಾಹೇಬರು ಕೋರ್ಟ್ನ ಕೇಸ್ ಇದ್ದ ಕಾರಣಕ್ಕಾಗಿ ಬೆಳಗಾವಿ ಇರಲಿಲ್ಲ. ಅವರಿಗೆ ಫೋನ್ ಮುಖಾಂತರ ನಾನು ಮಾತಾಡಿದೆ, ಅವರು ಹೇಳಿದರು ಏನಿಲ್ಲ ವಡ್ಡರವರೇ ತಾವು